ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ಕನ್ನಡವನ್ನು ಪ್ರೀತಿಸುವವರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆ ಈಗ ದೀಪಾವಳಿ ಹಬ್ಬದ ಸಮಯ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ವಾಸವಿರುವಂತಹ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಪುಟ್ಟ ನೋಟ ಇವತ್ತಿನ ಈ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಈ ವ್ಲಾಗ್ನಲ್ಲಿ ನಮ್ಮ ತಾಯಿಯವರಾದಂತಹ ಶ್ರೀಮತಿ ರಾಜೇಶ್ವರಿ ಶ್ಯಾಮಸುಂದರ್ ಅವರು ಕನ್ನಡದ ಬಗ್ಗೆ ಒಂದು ಸುದೀರ್ಘ ಭಾಷಣವನ್ನು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಇವತ್ತಿನ ಈ ಕನ್ನಡದ ವ್ಲಾಗ್ನ ಶುರು ಮಾಡೋಣ. ದೀಪಾವಳಿ ಹಬ್ಬದ ಶುಭಾಶಯಗಳು. ಜಯ ಹೇ ಕರ್ನಾಟಕ ಮಾತೆ. ದೀಪ ಹಚ್ಚೆವು ಕನ್ನಡದ ದೀಪ, ಹಚ್ಚೆವು ಕನ್ನಡದ ದೀಪ. ನಮಸ್ಕಾರಗಳು. 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಇಂದಿನ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಶುಭ ಮುಂಜಾನೆಯ ನಮನಗಳನ್ನು ಮತ್ತು ಸುಂದರ ಪ್ರಾರಂಭದಲ್ಲಿ ಆಸೀನರಾಗಿರುವ ಗಣ್ಯರ ನಲ್ಮೆಯ ಬಂಧುಗಳೇ, ಮಕ್ಕಳೇ ಮತ್ತು ನನ್ನೆಲ್ಲ ಕನ್ನಡಾಭಿಮಾನಿಗಳೇ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಎಲ್ಲೆಡೆ ಕನ್ನಡ ಮೊಳಗಲಿ, ಎಲ್ಲೆಡೆ ಕನ್ನಡ ಬೆಳಗಲಿ, ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆಯ ಕೆಲವು ಅಂಶಗಳನ್ನು ಮಾತನಾಡಲು ಬಯಸುತ್ತೇನೆ. ನವೆಂಬರ್ 1ರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರೂ ಒಗ್ಗೂಡಿ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನವೆಂಬರ್ 1 ಭಾರತ ದೇಶದ ಇತಿಹಾಸದ ಪುಟದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಟ್ಟಿರುವ ಮಹತ್ವದ ದಿನವಾಗಿದೆ. ಈ ದಿನವನ್ನು ಕನ್ನಡ ದಿನ, ಕನ್ನಡ ರಾಜ್ಯದ ರಚನೆಯ ದಿನ, ಕರ್ನಾಟಕದ ದಿನ, ಕನ್ನಡ ರಾಜ್ಯೋತ್ಸವದ ದಿನ ಎಂದು ಕರೆಯುತ್ತಾರೆ. ಈ ನಾಡಿಗೆ ಒಂದು ಧೀಮಂತ ಶಕ್ತಿಯೂ ಇದೆ. ಇಂತಹ ಒಂದು ನಾಡಿನಲ್ಲಿ ಜನಿಸಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಮತ್ತು ಅದೃಷ್ಟ ಎಂದು ಭಾವಿಸುವೆ. 1956ರಲ್ಲಿ ನವೆಂಬರ್ 1ರಂದು ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಯಿತು. ನಂತರ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂಬ ನಾಮಕರಣವನ್ನು ಮಾಡಲಾಯಿತು. ಕರ್ನಾಟಕವನ್ನು ಕರುನಾಡು, ಕಪ್ಪು ಮಣ್ಣಿನ ನಾಡು, ಕಮ್ಮಿತ ನಾಡು, ಕನ್ನಡಿಗರ ನಾಡು, ಕನ್ನಾಡು ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಮತ್ತೆ ಹಳೆಯ ಗ್ರಂಥಗಳನ್ನು ಇದನ್ನು ಕರ್ನಾಟ ಎಂಬ ಪದದಿಂದ ಪಡೆಯಲಾಗಿದೆ ಎಂದು ಸೂಚಿಸುತ್ತವೆ. ಇನ್ನು ಕೆಲವು ಮೂಲಗಳು ಕರ್ನಾಟಕವನ್ನು ಎತ್ತರದ ಭೂಮಿಗೆ ಅನುವಾದಿಸಿವೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ಕಂಡ ನಮ್ಮ ಕವಿಗಳಲ್ಲಿ ಶ್ರೀಯುತ ಆಲೂರು ವೆಂಕಟರಾಯರು ಮೊದಲಿಗರು. ಕನ್ನಡಿಗರು ಈ ನಾಡನ್ನು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಕರ್ನಾಟಕ ರಾಜ್ಯ ಎಂದು ಹೆಸರಿಡಬೇಕು. ಮೊದಲು ಈ ಬಗ್ಗೆ ಚರ್ಚೆಗಳನ್ನು ನಡೆಯಿತು. ಶ್ರೀ ಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ನಾವು ಕರೆಯುತ್ತೇವೆ. ಅಚ್ಚ ಹಸೂರಿನ ಸುಂದರ ಬೆಟ್ಟ ಗುಡ್ಡಗಳ, ನದಿ ವನಗಳ, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಈ ಕನ್ನಡ ನಾಡು ಎಷ್ಟು ಸುಂದರ ಮತ್ತು ಅಷ್ಟೇ ಸೊಗಸು. 1950ರಲ್ಲಿ ಭಾರತವು ಗಣರಾಜ್ಯವಾಯಿತು. ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ವಿವಿಧ ಪ್ರಾಂತಗಳನ್ನು ರಚನೆಯಾದವು. ಆಗ ಅಂದು ಮೈಸೂರು ರಾಜ್ಯವು ಉದಯವಾಯಿತು. ಕನ್ನಡದ ಕುಲ ಪುರೋಹಿತರಾದ
ಶ್ರೀಯುತ ಆಲೂರು ವೆಂಕಟರಾಯರಿಗೆ ಈ ಒಂದು ಸುಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳೋಣ. ಇವರ ಜೊತೆಗೆ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಕೀರ್ತಿ ಗಳಿಸಿದ ಇತರ ವ್ಯಕ್ತಿಗಳಲ್ಲಿ ಶ್ರೀಯುತ ಕುವೆಂಪು, ಮಾಸ್ತಿ ವೆಂಕಟೇಶಯ್ಯಂಗಾರ್, ಕೆ ಶಿವರಾಮ್ ಕಾರಂತ್, ಎಎನ್ ಕೃಷ್ಣಾರಾವ್ ಮತ್ತು ಬಿಎಂ ಶ್ರೀಕಂಠಯ್ಯನವರು ಪ್ರಮುಖರಾಗಿದ್ದಾರೆ. ನವೆಂಬರ್ 1956 ಮೈಸೂರು ಸಂಸ್ಥಾನವು ಹಿಂದಿನ ಮೈಸೂರು ಸಂಸ್ಥಾನದ ಬಹುತೇಕ ಪ್ರದೇಶವನ್ನು ಒಳಗೊಂಡಿತ್ತು. ಇದು ಹಿಂದಿನ ಸಂಸ್ಥಾನ ಮತ್ತು ಹೊಸ ರಾಜ್ಯದ ದಕ್ಷಿಣ ಪ್ರದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಿತ್ತು. ಈ ಹಿನ್ನೆಲೆಗಳಿಂದ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಕರೆಯುವಂತೆ ಬಲವಂತವಾಯಿತು. ದೀರ್ಘಾವಧಿಯ ಚರ್ಚೆಗಳ ನಂತರ ರಾಜ್ಯ ವಿಧಾನಸಭೆಯಲ್ಲೂ ಇದಕ್ಕೆ ಸರ್ವಾನುಮತದಿಂದ ಅನುಮತಿ ಸಿಕ್ಕಿತು. ನಂತರ 1973 ನವೆಂಬರ್ 1 ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಬದಲಾಯಿಸಲಾಯಿತು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನದಂದು ಕೆಂಪು ಮತ್ತು ಹಳದಿಯ ಬಾವುಟವನ್ನು ಆರಿಸುವ ಮೂಲಕ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡ ಗೀತೆ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಹಾಡುವ ಮೂಲಕ ಇಡೀ ರಾಜ್ಯವು ಕನ್ನಡದ ಹಬ್ಬವನ್ನು ಆಚರಣೆ ಮಾಡುತ್ತಿದೆ. ನಮ್ಮ ಕನ್ನಡ ಬಾವುಟದ ವಿಶೇಷವೇನೆಂದರೆ ಇದು ಕೇವಲ ಕೆಂಪು ಮತ್ತು ಹಳದಿ ಬಣ್ಣದ ಬಾವುಟ ಮಾತ್ರವಾಗದೆ ಕನ್ನಡಿಗರ ಭಾವೈಕ್ಯತೆಯ ಸಂಕೇತವಾಗಿದೆ. ಬಾವುಟದ ಹಳದಿ ಬಣ್ಣವು ಶಾಂತಿಯನ್ನು ಮತ್ತು ಕೆಂಪು ಬಣ್ಣವು ಧೈರ್ಯವನ್ನು ಸೂಚಿಸುತ್ತದೆ. ಇದರ ಜೊತೆಗೆ ತಾಯಿ ಭುವನೇಶ್ವರಿ ಮಾತೆಯ ಸಂಕೇತ ಅರಿಶಿನ ಕುಂಕುಮವಾಗಿದೆ. ನಾನು ಏನು ಹೆಚ್ಚಿಗೆ ಹೇಳಬೇಕಿಲ್ಲ. ನಮ್ಮ ಕನ್ನಡಿಗರು ಕ್ರಾಂತಿಗೂ ಸೈ ಶಾಂತಿಗೂ ಸೈ ಎಂದು ಹೇಳಲು ಇಚ್ಛಿಸುವೆ. ಇಂತಹ ಒಂದು ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ಸೂಚಿಸುತ್ತೇವೆ. ನವೆಂಬರ್ ಮಾಸಕ್ಕೆ ಮೀಸಲಾಗದಿರಲಿ, ನವೆಂಬರ್ ಮಾಸಕ್ಕೆ ಮೀಸಲಾಗದಿರಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ. 2500 ಇತಿಹಾಸ ಹೊಂದಿರುವ ಶ್ರೀಮಂತ ಭಾಷೆ ಕನ್ನಡ. ವಿದ್ಯಾ ವಿಶ್ವವಿದ್ಯಾವಂತರ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಸಹ ಪ್ರಮುಖವಾಗಿದೆ. ಕನ್ನಡವೇ ನಮ್ಮ ನಾಡಿನ ಉಸಿರು, ನುಡಿ, ನೆಲ, ಜಲ ಎಲ್ಲ. ಕನ್ನಡದಲ್ಲಿ ನುಡಿಯೋಣ, ಕನ್ನಡದ ಅಪ್ಪಿ ಬಳಸೋಣ, ಕನ್ನಡ ಸಾಹಿತ್ಯವನ್ನು ಓದೋಣ, ಮಕ್ಕಳಿಗೆ ಕನ್ನಡ ಕಲಿಸೋಣ, ಸಂಸ್ಕೃತಿಯನ್ನು ಕಾಯೋಣ, ಕರುನಾಡು ಭಾಷೆ ಬೆಳೆಸೋಣ, ಕನ್ನಡ ಭಾಷೆ ಹಿರಿಮೆ ಮಹತ್ವವನ್ನು ತಿಳಿಸಲು ಮುಂದಾಗೋಣ. ಕನ್ನಡ ಇಂದಿಗೂ ನಮ್ಮನ್ನು ಹೆತ್ತ ತಾಯಿಯ ಸ್ಥಾನವನ್ನು ಉಳಿಸಿಕೊಂಡು ಬಂದಿದೆ. ಹಾಗಾಗಿ ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಎಂಬ ಕವಿಯ ಸಾಲುಗಳನ್ನು ಸ್ಮರಿಸುತ್ತಾ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತಾ, ನಾವೆಲ್ಲರೂ ಕನ್ನಡ ಭಾಷೆಯ ರಕ್ಷಣೆಯ ಪಣ ತೊಡೋಣ. ದೀಕ್ಷೆ ತೊಟ್ಟು ಹಿಂದೆ ಕಂಕಣ ಕಟ್ಟೆಂದು ಕನ್ನಡ ನಾಡೊಂದೇ ಇಲ್ಲೆಂದು ತಾನೊಂದೇ ಎಂದು ಹೇಳುತ್ತಾ, ಕನ್ನಡ ನಾಡಿನ ಕುರಿತು ಕನ್ನಡಾಂಬೆಯ ಆಶೀರ್ವಾದದೊಂದಿಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಜೈ ಭಾರತ ಮಾತೆ, ಜೈ ಕನ್ನಡಾಂಬೆ, ಸಿರಿ ಕನ್ನಡಂ ಎಳ್ಳಿ ಸಿರಿ ಕನ್ನಡಕ್ಕೆ.